ಎಲ್ಲ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಸುಸ್ವಾಗತ. ಇಂದು ನಮ್ಮ 366ನೇ ಸಂಚಿಕೆ, 365 ಮುಗಿದು 365 ದಿವಸಗಳಿಗೂ ದಿವಸಕ್ಕೆ ಒಂದರಂತೆ ಮಹತಾಯಿ ಕೃಪೆಯಿಂದ, ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ 365 ಸಂಚಿಕೆಗಳು ವಿವಿಧ ವಿಭಾಗಗಳಲ್ಲಿ ಆಗಿ ಈಗ 366ನೆಯ ಸಂಚಿಕೆಗೆ ದುರ್ಗಾಷ್ಟಮಿ ದಿವಸ ಎಂದು, ನವರಾತ್ರಿಯ ದುರ್ಗಾಷ್ಟಮಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಶಿಷ್ಯಭಕ್ತಿ ಕಲಾಕೇಂದ್ರದಿಂದ. ಇದು ಕನಕ ಪುರಂದರ ಮಂದಾರದ ಒಂದು ಪ್ರಯಾಣ ಬಹಳ ಸುಗಮವಾಗಿ ನೆರವೇರಿ ಇದುವರೆಗೂ ಕೂಡ 15 ಭಾಗ, ಪಾರ್ಟ್ 15 ಆಗಿದೆ. 16ನೇ ವಿಭಾಗ ಈ 366ನೇ ಸಂಚಿಕೆಯಲ್ಲಿ ಕನಕ ಪುರಂದರ ಮಂದಾರದ ಒಂದು ಪ್ರಯಾಣವನ್ನು ಮುಂದುವರಿಸೋಣ. ಹಿಂದಿನ ಸಂಚಿಕೆಯಲ್ಲಿ ಮಾಯೆ ಬಗ್ಗೆ ನಾವು, ನೀ ಮಾಯೆಯೊಳಗೆ ನಿನ್ನೊಳು ಮಾಯೆಯೋ ಅಂತ ಕನಕದಾಸರು ಕೇಳಿದ ಎಲ್ಲ ವಿಚಾರಗಳನ್ನು ನಾವು ಬಹಳ ಕೂಲಂಕಷವಾಗಿ ಅದರ ಬಗ್ಗೆ ವಿವರಣೆ ಕೊಟ್ಟು ಆ ಕೃತಿಯನ್ನು ಕೂಡ ನಾವು ಶಂಕರಾಭರಣದಲ್ಲಿ ನುಡಿಸಿ ಆಗಿದೆ. ಈಗ ಮುಂದೆ ಈ ಸಂಚಿಕೆಯಲ್ಲಿ, ಅಂದರೆ 366ನೆಯ ಈ ಸಂಚಿಕೆಯಲ್ಲಿ ಕನಕದಾಸರ ಸೂಚನೆಯಂತೆ ನಾವು ಮುಂದಕ್ಕೆ ಹೋಗೋಣ. ಈಗ ಅಲ್ಲಿ ಆ ಸ್ವಾಮಿ ಅಂತರ್ಯಾಮಿ ಮಾಯೆ ಅದು ತರ್ಕಕ್ಕೆ ಸಿಗೋದಿಲ್ಲ ಅಂತ ತಿಳ್ಕೊಂಡಾದಮೇಲೆ ಅದೇ ಅಭಿಪ್ರಾಯವನ್ನು ಬೇರೆ ರೀತಿ ಪುರಂದರದಾಸರು ಎಲ್ಲರ ಮನಮುಟ್ಟು ಅಂತ ಹೇಳುವಂಥದ್ದನ್ನು ಒಂದು ಕೃತಿ ಅವರ ರಚನೆಯ ಮೂಲಕ ಕೇಳೋಣ. ಅದು ಈಗ ಹಬ್ಬ, ಅದರಿಂದ 3 ದಿವಸವೂ ಹಬ್ಬ, ಇನ್ನು ದುರ್ಗಾಷ್ಟಮಿ, ನಾಳೆ ಮಾರನವಮಿ, ಹೀಗೆ ಇನ್ನು ವಿಜಯದಶಮಿ, ಹಿಂಗೆ ಬರೋದರಿಂದ ಹಣ್ಣು ಹಂಪಲು ಬೇಕಲ್ಲ ಪೂಜೆ ಪುನಸ್ಕಾರಕ್ಕೆ. ಅದರಿಂದ ಪುರಂದರದಾಸರು ಏನು ಹೇಳಿದ್ದಾರೆ ಹಣ್ಣಿನ ಬಗ್ಗೆ ಅಂದರೆ, ಹಣ್ಣು ಬಂದಿದೆ ಕೊಳ್ಳಿರೋ ಎಂಬ ಈ ಒಂದು ಕೀರ್ತನೆಯಲ್ಲಿ ಏನು ಯಾವ ರೀತಿ ಎಲ್ರಿಗೂ ಅರ್ಥವಾಗ್ತಕ್ಕಂಥ ಭಾಷೆಯನ್ನು ಬಳಸಿ ಹೇಳಿದ್ದಾರೆ. ಅದು ಹರಿನಾಮವೆಂಬುದು ನಿಂಬೆಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು ಅಂದೆಲ್ಲ ಹೇಳಿ ಕೃತಿ ಸಾಹಿತ್ಯ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕೊನೆಯಲ್ಲಿ
ಪುರಂದರ ವಿಠಲ್ನನ್ನು ಜಂಬು ನೇರಳೆ ಹಣ್ಣಿಗೆ ಹೋಲಿಸಿದ್ದಾರೆ. ನೋಡಿ ಎಂಥ ಅದಕ್ಕೆ ಪುರಂದರ ದಾಸರನ್ನ ಜಂಬ ಅಂದರೆ ಅಂತಹ ಸ್ವಾದ ಈ ಹರಿಯ ನಾಮ. ಅದು ಜಿಫ್ಫೆಯೊಳಗಿದ್ದು, ಯಾಕೆಂದರೆ ಮನಸ್ಸು ಜಿಫ್ಫೆಯೊಳಗೆ ಜಿಫ್ಫೆ ಮನಸ್ಸೊಳಗೋ ಅಂತ ಕನಕದಾಸರು ಕೇಳಿದ್ರು. ಜಿಫ್ಫೆ ಈ ಹಣ್ಣನ್ನೆಲ್ಲ ನಾವು ಸ್ವಾದ ಅದನ್ನು ಅದರ ಸ್ವಾದವನ್ನು ಜಿಫ್ಫೆ ಮೂಲಕ ಸವಿದರೆ ಆಗುವ ಪರಿಣಾಮಗಳೇನು ಅನ್ನೋದನ್ನ ನೋಡಿ ದಾಸ ಕನಕದಾಸರಿಗೂ ಪುರಂದರದಾಸರಿಗೂ ಒಂದಕ್ಕೊಂದಕ್ಕೂ ಈ ನಾವು ಎಲ್ಲೆಲ್ಲೋ ಇದ್ದದ್ದನ್ನು ಕಲ್ ಔಟ್ ಮಾಡಿ ಒಂದು ಸರಣಿ ಮಾಡಿರೋದು ರೂಪಕಕ್ಕೆ. ಈವನ್ ದೆನ್ ಆ ಸ್ವಾದ ಜಿಫ್ಫೆಯೊಳಗು ಅಂದರೆ ಪುರಂದರದಾಸರು ಹೇಳ್ತಾರೆ ಎಲ್ಲಿದೆ ಯಾವ ಹಣ್ಣದು ಯಾವ್ಯಾವ ಹಣ್ಣು. ಕೊನೆಯಲ್ಲಿ ಅವ್ರು ಹೇಳಿದರು ಅಂತಹ ಯಾವುದು ಬಾಳೆಹಣ್ಣು ನಿಂಬೆಹಣ್ಣು ಹಲಸಿನ ಹಣ್ಣು ಇತ್ಯಾದಿ ಎಲ್ಲ ಹಣ್ಣುಗಳು ಅಂದರೆ ಈ ಪ್ರಕೃತಿ ಮಾತೆ ನಮಗೆ ಸೌಲಭ್ಯವಾಗಿ ಕಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಹಣ್ಣುಗಳ ಸ್ವಾದ ಜಂಬು ನೇರಳೆ ಹಣ್ಣು ಅಂತ ವಿಠಲನಿಗೆ ಹೋಲಿಸಿ ಅಂದರೆ ಹರಿಗೆ ಹೋಲಿಸಿರ್ತಕ್ಕಂಥ ಆ ಸ್ವಾದ ಹರಿನಾಮ ಅದು ಜಿಫ್ಫೆಯೊಳಗೆ ಕರಗಿದರೆ ಬರೀ ಬಾಯಿಗೆ ಹಾಕ್ಕೊಳ್ಳೋದಲ್ಲ ಯಾವಾಗಲೂ ಅಷ್ಟೇ. ಯಾವುದೇ ಒಂದು ಆಹಾರ ನಾವು ತೊಗೊಂಡಟ್ಟಿಗೆ ಅದು ಹೋಗಿ ಆಹಾರ ಹೋಗಿ ನಾವು ಈ ಲೆಫ್ಟ್ ಸೈಡ್ ಆಫ್ ದಿ ಸ್ಟಮಕ್ ಕೆಳಗಡೆ ಒಂದು ಎಲೆ ಥರ ಒಂದು ಪ್ಯಾಂಕ್ರಿಯಸ್ ಅಂತಿರುತ್ತೆ ಅದು ಹೋಗಿ ಆಹಾರ ಎಲ್ಲ ಹೋಗಿ ಅದು ಶುಗರ್ ಆಗಬೇಕು, ಶುಗರ್ ಆಗಿ ಅದು ಹರಿಬೇಕು. ಇದು ಎಲ್ರಿಗೂ ಗೊತ್ತಿರುವಂಥ ಒಂದು ಇದು. ಅದನ್ನು ಅವರು ಏನೇ ಆಗಲಿ ಆ ಪ್ಯಾಂಕ್ರಿಯಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅದು ಶುಗರಾಗಿ ಕನ್ವರ್ಟ್ ಆಗುತ್ತೆ. ಏನೇ ಆಹಾರ ತೊಗೊಂಡ್ರೂ ಶುಗರಾಗಿ ಕನ್ವರ್ಟ್ ಆಗುತ್ತೆ. ಅದು ಶುಗರ್ ಆದಮೇಲೆ ಅದು ಎನರ್ಜಿನ ಇಡೀ ದೇಹಕ್ಕೆ ಹೇಗೆ ಕೊಡುತ್ತೋ ಹಾಗೆ ಈ ಎಲ್ಲ ಹಣ್ಣುಗಳು ಜಿಫ್ಫೆಯೊಳಗೆ ಹೋಗಿ ಅದು ಎಲ್ಲ ರಕ್ತ ಕಣ್ಗಳಿಗೆ ಹೋಗಿ ಅದು ಹರಿನಾಮ ಎಂಬುದು ಇಡೀ ದೇಹದಲ್ಲಿ ಇರಬೇಕು ಅನ್ನೋ ಒಂದು ಅಂತರಾರ್ಥ ಅದು. ಅದನ್ನು ಅವರು ಅಂದರೆ ಅಂತಹ ಸ್ವಾದ ಹರಿನಾಮ ಅದು ಜಿಫ್ಫೆಯೊಳಗಿದ್ದು ಕರಗಿದರೆ ಅದು ಅಂತಹ ಟಾನಿಕ್ ಅಥವಾ ವೈಟಮಿನ್ ಮಾತ್ರೆಯಿಂದ ನಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯ ಬಹಳ ಸೊಗಸಾಗಿರುತ್ತೆ. ಅಂತಹ ಚಿಂತನೆಗಳಿಂದ ಶರೀರದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನಿಜ ಅದು, ಎಷ್ಟು ನಾವು ವಾಟ್ ಅ ಮ್ಯಾನ್ ಥಿಂಗ್ಸ್ ದಟ್ ಹಿ ಬಿಕಮ್ಸ್ ಯದ್ಭಾವಂ ತದ್ಭವತಿ ಮನೆಯವ ಮನುಷ್ಯಾಣ ಕಾರಣಂ ಬದ್ಧ ಮೋಕ್ಷ. ನಮ್ಮ ಮನಸ್ಸು ಹೀಗಿರುತ್ತೆ ಅಂತ ಹೀಗೆ ಮನಸ್ಸು ಮತ್ತು ಶರೀರ ಇವೆರಡೂ ಆರೋಗ್ಯವಾಗಿದ್ದರೆ ಮಾನವನಿಗೆ ಒಂದು ಒಳ್ಳೆ ಚಿಂತನೆಗಳು ಮೂಡಿ ದೇಶದ ಸಂಸ್ಕೃತಿ ದೇಹದ ಒಂದೇ ಅಲ್ಲ ದೇಶದ ಸಂಸ್ಕೃತಿ ಎಲ್ಲರೂ ಮನೆ ದಿ ಹೆಲ್ತಿ ಸಮಾಜ ಒಂದು ಒಳ್ಳೆ ಸಮಾಜ ಎಲ್ಲರೂ ಹೆಲ್ತಿಯಾಗಿದ್ದರೆ ಬೋಟ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ಆ್ಯಸ್ ವೆಲ್ ಆ್ಯಸ್ ಸ್ಪಿರಿಚುಯಲಿ ಈ ಮೂರು ಚೆನ್ನಾಗಿದ್ದರೆ ಆ ದೇಶದ ಒಂದು ಎಲ್ಲ ಪರಿಸ್ಥಿತಿಯು ನಿಜ. ಯಾಕೆಂದರೆ ದೇಶ ಅಂದರೆ ಏನು, ಮನುಷ್ಯರಿಂದ ಇರತಕ್ಕಂಥದ್ದು ಮಾನವ ಮಾಡಿರೋ ಶರೀರ. ಆ ದೃಷ್ಟಿಯಿಂದ ಅವರು ಹೀಗೆ ಮನಸ್ಸು ಶರೀರ ಆರೋಗ್ಯ ನೋಡಿ ಈಗ ನಮ್ಮ ಬೀದಿಯಿಂದ ಹಣ್ಣು ಏನು ಮಾರ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ ನಿಮ್ಮ ಹಣ್ಣು ಒಳ್ಳೆ ಹೇಳಿ ಕಳಿಸ್ತಾ ಬಂದಿದ್ದಾರೆ ಅವರು ಒಳ್ಳೆ ಟೈಮಿಗೆ ಸರಿಯಾಗಿ ಅವ್ರು ನಿಂಬೆ ಹಣ್ಣು ಏನೇನು ಬಾಳೆಹಣ್ಣು ನೋಡಿ ನಾನೇನು ಹೇಳಿಲ್ಲ ಈ ಕೃತಿಯಲ್ಲಿ ಬರುತ್ತೆ ಸಾಹಿತ್ಯದಲ್ಲಿ ಒಂದು ಬಹಳ ನಮ್ಮದೆಲ್ಲ ಒಂಥರ ಡೆಮಾನ್ಸ್ಟ್ರೇಷನ್ ಲೆಕ್ಚರ್ ಇದ್ದಾಗೆ ಆನೆಗೆ ಬಂದು ಹಿಂದಿನ ಕಾಲದಲ್ಲಿ ನಾಟಕಗಳಲ್ಲಿ ನಿಜವಾದ ಆನೆನೆಲ್ಲ ರಂಗಮಂದಿರಕ್ಕೆ ತರೋರಂತೆ. ಹಾಗೆ ನೋಡಿ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಲ್ಲಿ ಪುರಂದರದಾಸರ ಈ ದೇವ್ರ ನಾಮವನ್ನು ನಾನು ಒಂದು ರೀತಿಯಾದ ಇದು ಮಾಡ್ತಾ ಇದ್ದಾಗ ವ್ಯಾಖ್ಯಾನ ಮಾಡ್ತಾ ಇದ್ದಾಗ ಅದಕ್ಕೆ ತಕ್ಕಾಗಿ ಬಂದರು. ಅಂದರೆ ಮಾನವನಿಗೆ ಒಳ್ಳೊಳ್ಳೆ ಚಿಂತನೆಗಳು ಬರಬೇಕಾದ್ರೆ ಇವೆಲ್ಲವೂ ಕೂಡ ಈ ರೀತಿಯ ಇನ್ನೂ ಹಲವಾರು ರೀತಿಯ ರಚನೆಗಳಿವೆ ಪುರಂದರದಾಸರದ್ದೇ ಆಗಲಿ ಕನಕದಾಸರದ್ದೇ ಆಗಲಿ. ಅಂದರೆ ನಿತ್ಯ ಜೀವನದಲ್ಲಿ ಏನೇನು ಮಾತುಗಳು ಬರುತ್ತೆ ಈಗ ನಾನು ಹೇಳಿದಲ್ಲ ವೆಂಡರ್ಸ್ ಮಾರ್ಕೊಂಡು ಹೋಗೋದು ಹೀಗೆ ಇದು ಈ ರೀತಿ ಮಾರ್ಕೊಂಡು ಹೋಗ್ತಿದ್ದಾಗ ಅವ್ರು ಒಂದು ಕೃತಿ ಮಾಡಬೇಕು ಅದನ್ನು ಅವರು ಹರಿಗೆ ಅರ್ಪಿಸ್ತಾರೆ. ಇದು ಅವರಂಥ ಮಹಾನುಭಾವರುಗಳು ಹೀಗೆ ಮಾಡಿದಾಗ ಮಾನವನಿಗೆ ಒಳ್ಳೆಯ ಚಿಂತನೆಗಳು ಮೂಡಿ ದೇಶದ ಸಂಸ್ಕೃತಿ ಅನ್ನೋದು ಅಭಿವೃದ್ಧಿಯಾಗುತ್ತದೆ ಅನ್ನೋದು ಅವರ ಇಂಗಿತ.
ಅಭಿಲಾಷೆ ಕೂಡ. ಈ ರೀತಿಯ ಇನ್ನೂ ಹಲವಾರು ರೀತಿಯ ರಚನೆಗಳೆಂದರೆ ಇನ್ನೊಂದು ಸತಿ ಇನ್ನೊಂದು ಮಾಡಿದರೆ ಕಲ್ಲು ಸಕ್ಕರೆಯ ಕೊಳ್ಳಿರೋ ನೀವೆಲ್ಲರೂ, ಅದು ಒಂದು. ಆಮೇಲೆ ನಾರಾಯಣನೆಂಬ ನಾಮದ ಬೀಜವ ಬಿತ್ತಿರಿ ಅಂತ ನೋಡಿ. ಯಾವ ಹೌ ವಾಟ್ ಟೈಪ್ ಆಫ್ ಸೀಡ್ಸ್ ಯು ಶುಡ್ ಪ್ಲೋ. ನಾರಾಯಣ ಎಂಬ ನಾಮದ ಬೀಜವೇ ಬಿತ್ತರೆ ಹಾಗಾದ್ರೆ ಹಣ್ಣೇನು ಅನ್ನೋದು ಆ ರೀತಿ. ಇನ್ನು ಇತ್ಯಾದಿಗಳಿಂದ ಇವುಗಳನ್ನೆಲ್ಲ ಈ ರೀತಿ ಬೇಕಾದಷ್ಟು ಒಂದು ಅದೇ ಒಂದು ರೂಪಕ ಮಾಡಿದ್ದೀನಿ. ಅದನ್ನ ನೋಡೋಣ, ಸಾಧ್ಯವಾದರೆ ಆ ರೀತಿಯೇ ರಚನೆಗಳನ್ನು ತೆಗೆದುಕೊಂಡು ಒಂದು ರೂಪಕ ಮಾಡ್ತೀನಿ. ಅದು ಕನ್ನಡದ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿಬಿಟ್ಟಿದ್ದಾರೆ. ಈಗ ಹಣ್ಣು ಬಂದಿದೆ, ಜನರು ಹಣ್ಣು ಕೊಳ್ಳಿರೋ ನೋಡಿ. ಸುಮ್ಮನೆ ಬಂದಿದೆ ಅಂದರೆ ಸುಮ್ಮನೆ ತೊಗೊಂಬಿಡೋದು, ತೊಗೊಳೋದು ಬೇರೆ, ಹಣ್ಣು ಇರೋದು ತೊಗೊಂಡೋಗೋದು, ಆದರೆ ದುಡ್ಡು ಕೊಟ್ಟು ಕುಂಡ್ಕೊಳ್ಳಿ ಅಂತ. ಅಂದರೆ ದೇವ್ರ ಹತ್ರ ಹರಿ ಜೊತೆ ನೀವೇನು ಕೊಡಬೇಕು, ವಾಟ್ ಈಸ್ ದಿ ಮನಿ ಅಂದರೆ ಭಕ್ತಿ, ಭಕ್ತಿ ಕೊಡಿ, ಹಣ್ಣು ಕೊಡ್ತಾನೆ ಅಂತ ಅಷ್ಟೇ. ಇನ್ನೇನು ನೀವು ಹಣ ಅವನಿಗೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಗೊತ್ತು. ಅದರಿಂದ ಬೇಡ, ನಿಮ್ಮ ರೊಕ್ಕ ಬೇಡ ನೀವು, ಯಾಕೆಂದರೆ ರೊಕ್ಕ ದೇವ್ರೇನು ಕ್ರಿಯೇಟ್ ಮಾಡಿದ್ದಲ್ಲ, ಅವನು ಭೂಮಿ ಹಣ್ಣು ಗಿಡ ಮರ ಕ್ರಿಯೇಟ್ ಮಾಡಿರೋದು, ದುಡ್ಡನ್ನು ಕ್ರಿಯೇಟ್ ಮಾಡಿರೋದು ಮನುಷ್ಯ. ಅದನ್ನ ನೀವೇ ಇಟ್ಕೊಳ್ಳಿ, ಅವನಿಗೆ ಆ ರೊಕ್ಕ ಬೇಡ. ಆದರೆ ನೀವು ರೊಕ್ಕ ಕೊಡಬೇಕು ಅವನಿಗೆ, ಏನು ರೊಕ್ಕ ಅಂದರೆ ಭಕ್ತಿ ಎಂಬ ರೊಕ್ಕ. ಅದನ್ನು ಅವರು ಎಷ್ಟು ಚೆನ್ನಾಗಿ ಹೇಳಿದರೆ, ಈ ಹಣ್ಣು ಬಂದಿದೆ, ಜನರು ಹಣ್ಣು ಕೊಳ್ಳಿರೋ ಹರಿನಾಮ ಎಂಬ ಹಣ್ಣು. ನೋಡಿ ಈಗ ನೆಕ್ಸ್ಟ್ ಆದರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋದೆ ಎಂಥ ಹಣ್ಣು ಅಂದರೆ ಹರಿನಾಮ ಎಂಬ ಹಣ್ಣು. ಇದನ್ನು ನಾವು ಹರಿಯೆಂಬ ರಸಪುಷ್ಟಿಯಾದ ಈ ಕಳಿತ ಮಧುರವಾದ ಹಣ್ಣನ್ನು, ಮಧುರವಾದ ಹಣ್ಣನ್ನು ಭಕ್ತಿ ಎಂಬ ಹಣ ನೀಡಿಕೊಂಡು ಅದನ್ನು ಚಪ್ಪರಿಸೋಣ. ನಮ್ಮ ಎಲ್ಲ ಮಾನಸಿಕ ಕಾಯಿಲೆಯನ್ನು ನಾನು ಬಿಲಹರಿ ರಾಗದಲ್ಲಿ, ಯಾಕೆಂದರೆ ಹರಿ ನಮ್ಮ ಒಳಗೆ, ನಮ್ಮ ಮನಸ್ಸಿನ ಒಳಗಡೆ ಆಂತರ್ಯ ನಮ್ಮ ಬಿಲದೊಳಗೆ ಹೋಗಿ ನಮ್ಮ ಲಂಗ್ಸ್ ಮೂಲಕ ಹೋಗಿ ಪ್ಯಾಂಕ್ರಿಯಸ್ಗೆ ಹೋಗಿ ಅಲ್ಲಿ ಅದು ಮೇಧೋಜರಕ ಗ್ರಂಥಿನಲ್ಲಿ ಗ್ಲೈಕೋಜಿನ್ ಆಗಿ ಕನ್ವರ್ಟ್ ಮಾಡಿ ಪ್ರತಿಯೊಂದು ತಿಂದ ಆಹಾರನೂ ಕೂಡ ಅದು ರಕ್ತವಾಗಿ, ಅದಕ್ಕೆ ಎಲ್ಲ ಕಣ ಕಣಗಳಲ್ಲೂ ಹರಿ ಎಂಬ ಆ ಕಣ ನಮ್ಮೆಲ್ಲರ ಈಗ ಶಿವಶಕ್ತಿ ಕಲಾ ಕೇಂದ್ರದಿಂದ ಮೂಡಿಬರುವಂಥ ಈ ಬಿಲ ಹರಿ ರಾಗದಲ್ಲೇ ನುಡಿಸೋಣ, ಅದನ್ನು ಹಾಡ್ತೀನಿ. ಮತ್ತು ತಮಗೆಲ್ಲರಿಗೂ ಕೂಡ ಈ ಬಿಲಹರಿ ರಾಗದ ಮೂಲಕ ಬಂದಿರುವ ಈ ಹರಿ ಎಂಬ ನಾಮದ ಹಣ್ಣು ತಾವು ಚಪ್ಪರಿಸ್ಕೊಳ್ಳಿ ಅಂತ ಹೇಳಿ ಆ ಕೃತಿಯ ಸಾಹಿತ್ಯನ ಒಂದು ಸತಿ ಓದ್ಬಿಡ್ತೀನಿ. ಹಣ್ಣು ಬಂದಿದೆ, ಜನರು ಹಣ್ಣು ಕೊಳ್ಳಿರು, ಇದು ಪಲ್ವಿ. ಹಣ್ಣು ಎಂಬ ಹರಿನಾಮ ಎಂಬ ಶ್ರುತಿಯ ನಿಂಬೆಯ ಹಣ್ಣು. ಶ್ರುತಿಯ ಇಲ್ಲಿ ನೋಡಿ, ಶ್ರುತಿ ಅಂದರೆ ಒಂದು ನಮ್ಮ ಆಹಾರ ಒಂದು ಹೈಯರ್ ಪಾರ್ಲೆನ್ಸಲ್ಲಿ ಆಮೇಲೆ ಹೇಳ್ತೀನಿ. ಶ್ರುತಿ ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕೂಡ ಫಿಟ್ ಆಗಿರಬೇಕು. ಪ್ರತಿಯೊಂದು ಏನು 72 ಸಲ ಹೊಡ್ಕೋಬೇಕು, 21,600 ಸಲ ಉಸಿರಾಡಬೇಕು, ಆಮೇಲೆ ಬಿ ಪಿ ಒಂದು ಇದಿದೆ, ಶುಗರ್ಗೊಂದು ಲೆವೆಲ್ ಇದೆ, ಇವೆಲ್ಲ ಕೂಡ ಅದು ದೇಹದಲ್ಲಿದ್ದ. ದೇಹದಲ್ಲಿ ಚೆನ್ನಾಗಿದ್ದಾಗ ಯಾವಾಗ ಫಿಟ್ ಆಗಿರುತ್ತೆ ಬಾಡಿ, ಆವಾಗ ತಿಂದ ಆಹಾರ ಜೀರ್ಣವಾಗುತ್ತೆ. ಜೀರ್ಣವಾದಾಗ ಅದು ಒಳ್ಳೆಯ ಶಕ್ತಿ ಕೊಡುತ್ತೆ. ಶಕ್ತಿ ಬಂದಾಗ ಹರಿನಾಮ ನಮಗೆ ಈ ತಾನಾಗೆ, ಯಾಕೆಂದರೆ ಈ ಬ್ರಹ್ಮಾಂಡದಲ್ಲಿರೋದೆಲ್ಲ ಈ ಪಿಂಡಾಂಡದಲ್ಲಿದೆ. ಆದ್ದರಿಂದ ಇವೆರಡರ ಒಂದು ಸಮುದ್ರ ಸಮ್ಮಿಲನದಿಂದ ಶಿವಶಕ್ತಿಯರಂತೆ ಇದ್ದು ಈ ಬಿಲಹರಿಯಲ್ಲಿ ನಮ್ಮ ಮಾನಸಿಕ ಕಾಯಿಲೆಗಳನ್ನು ಕೂಡ ಹೋಗಲಾಡಿಸಿ ಹರಿಯನ್ನೇ ಬೇಡೋಣ ಅನ್ನೋದಕ್ಕೆ. ಆಮೇಲೆ ಹಣ್ಣು ಎಂಬ ಹರಿಯ ನಾಮ ಎಂಬ ಶ್ರುತಿಯ ನಿಂಬೆಯ ಹಣ್ಣು. ಶ್ರುತಿ ಅಂದರೆ ವೇದದ, ವೇದಕ್ಕೆ ಶ್ರುತಿ ಅಂತ ಹೇಳಿಸು. ಸೊ ಒಳ್ಳೆಯ ಶ್ರುತಿ ಇರಲಿ ಅಂದರೆ ನಮ್ಮ ವಾಯ್ಸು, ಯಾವಾಗ ನಾವು ಶಕ್ತಿಯುತವಾಗಿರ್ತೀವೋ ವಾಯ್ಸ್ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಬರ್ತಿದ್ದೆ. ನಿಶಕ್ತಿ ಆದರೆ ಏನು ಹೇಳ್ತಾ ಇರೋದು ಕೇಳ್ತಾ ಇದೆಯಾ ಅಂತ ಒಂದು ನಿಶಕ್ತಿ, ಯಾಕೆ ಆರೋಗ್ಯ ಚೆನ್ನಾಗಿಲ್ವೇ ಅಂತಾರೆ. ಅಂದರೆ ಆ ವಾಯ್ಸಲ್ಲಿ ಒಂದು ವಜನ್ ಇರುತ್ತೆ. ಯಾಕೆಂದರೆ ಆ ವಜನ್ ಯಾವಾಗ ಬರುತ್ತೆ ಅಂದರೆ ನಾವು ಎಲ್ಲ ಪ್ಯಾರಾಮೀಟರ್ಸ್ನು ಚೆನ್ನಾಗಿಟ್ಕೊಂಡಿದ್ರೆ ಅನ್ನೋದಕ್ಕೆ ಅನುಪಲ್ಲವಿಯಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೂ 3-4 ಚರಣಗಳಿದೆ, 2 ಚರಣ ಹೇಳ್ತೀನಿ. ಮನದ ಭೂಮಿಯಲ್ಲಿ ಪುಟ್ಟಿ ಮತಿಗಳಿಂದ ಪಲ್ಲವಿಸಿ, ಎಷ್ಟು ಚೆನ್ನಾಗಿದ್ದಾನೆ. ಮನದ ಎಂಬುದು ಇಲ್ಲಿ ಭೂಮಿ ಯಾವತ್ತು ಅಂದರೆ ಮನಸ್ಸು ಅನ್ನೋದೇ ಭೂಮಿ. ಅಲ್ಲಿ ಒಂದು ಒಳ್ಳೆ ಬೀಜ ಹಾಕಿ ಆವಾಗ ನಿಮ್ಗೆ ಒಳ್ಳೆ ಹೆಣ್ಣು ಸಿಗುತ್ತೆ ಅನ್ನೋದು. ಮನದ ಭೂಮಿಯಲ್ಲಿ ಪುಟ್ಟಿ ಮತಿಗಳಿಂದ ಪಲ್ಲವಿಸಿ, ನೋಡಿ ಮನಸ್ಸು
ಮನ ಅನ್ನೋದು ಭೂಮಿ, ಅಲ್ಲಿ ಬರುವಂಥ ಪಕ್ವವಾದ ಹಣ್ಣು ಮತಿ ಅಂದರೆ ಬುದ್ಧಿ. ಆ ಬುದ್ಧಿಯಿಂದ ಈ ಹಣ್ಣು ಅಂದರೆ ಒಳ್ಳೆ ಹರಿನಾಮವೆಂಬ ಹಣ್ಣು ಪಲ್ಲವಿಸಿ ಆಮೇಲೆ ತಮಗೆ ತಮಗೆ ತಿಳಿದ ಹೊತ್ತು ಪ್ರಕೃತಿಯಿಂದಲೇ ನಿಮ್ಗೆ ಯಾವ್ಯಾವ ಟೈಮ್ ಆಗುತ್ತೋ ಅಂತ ಆಲ್ವೇಸ್ ಅಂತಲೇ ಅರ್ಥ. ಅಕಸ್ಮಾತ್ ವರ್ಕ್ ಈಸ್ ವರ್ಶಿಪ್. ನಿಮ್ಮ ಕೆಲಸ ಮಾಡ್ತಿದ್ದಾಗಲೂ ಕೂಡ ಎಷ್ಟೋ ಜನ ಹಿರಿಯರು ಈ ಕಾಲದಲ್ಲೂ ಏನಾದ್ರೂ ಒಂದು ಕೂತ್ಕೊಂಡು ಕೂತ್ಕೋಬೇಕಾರೆ ನಾರಾಯಣ ಅಂತ ಏನೋ ಅವ್ರ ದೇವ್ರನ್ನ ಯಾವನೋ ಒಂದು ಮಹಾತಾಯಿ ಅಂತ ಏನು ಅಂದ್ಕೊಂಡಿರ್ತಾರೋ ಕೂ, ಯಾಕಂದರೆ ಕೂರುಡ್ಸೋದು ಅವಳೇ, ಏಳು ಆಗಲೂ ಎದ್ದಾಗ ನಾರಾಯಣ ಅಂತಾರೆ ಮಲಗಿದ್ದಾಗ. ಸಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಅಂತ ಯಾವಾಗಲೂ ಕೂಡ ಕೂತಾಗ ನಿಂತಾಗ ಮೈ ಮುರಿದಾಗ ಆಕಳಿಸಿದಾಗ ನಾರಾಯಣ ಏನಿರು ಅಂತ ಪುರಂದರದಾಸರ ದೇವನ ದೇವ್ರ ನಾಮ ಐತೆ. ಅಂದರೆ ಎವ್ರಿ ಪ್ರಾಣ ದಿ ಬ್ರೆತ್, ನಾವು ಅದು ಹೇಳೋಷ್ಟು ಬ್ರೆತ್ ಕೊಟ್ಟಿರೋದೆ. ಏನು ಮಾಡಿದರೆ ಏನೇ ಸ್ವಾಮಿ ಪ್ರಾಣ ನಿನ್ನದು, ಇನ್ನೂ ಇಂದು ಪ್ರಾಣ ಆದಿಕೇಶವರಾಯ ಹಿಂದೇನು ಹೇಳಿದ್ದೀವಿ. ಆದ್ದರಿಂದ ಅದು ತಮಗೆ ತಮಗೆ ತಿಳಿದ ಹೊತ್ತು ಭಕ್ತಿಯಿಂದಲೇ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡಿಬಿಡಿ, ಫುಲ್ ಎವ್ರಿ ಫ್ರ್ಯಾಕ್ಷನ್ ಆಫ್ ನ್ಯಾನೋ ಸೆಕೆಂಡ್ ಡಿವೋಷನ್ ವಿತೌಟ್ ಎನಿ ಎಮೋಷನ್, ಡಿವೋಷನ್ನಿಂದ ಮಾಡಿ ಅಂತ ಹೇಳಿ ಆಮೇಲೆ ಏನಾಗುತ್ತೆ ಮಾಡಿದ್ರೆ ನಿಮಗೆ ಏನೂ ಫಲ ಇಲ್ಲದೆ ಇರೋದಿಲ್ಲ. ಒಲಿದು ಗೊಂಚಲಾದ ಹಣ್ಣು ನೋಡಿ, ಒಂದೊಂದೇ ಹಣ್ಣಲ್ಲ, ಒಳ್ಳೆ ಗೊಂಪು ಗೊಂಪೆ ಜಂಪ್ ಜಂಪೆ ಅಂತೀವಲ್ಲ, ಒಲಿದು ಗೊಂಚಲಾದ ಹಣ್ಣು ಜ್ಞಾನವೆಂಬ ಪಂಜರದಲ್ಲಿ ಇಳಿದು. ಯಾವಾಗ ಈ ಬುದ್ಧಿಯಿಂದ ಅದು ಜ್ಞಾನಕ್ಕೆ ಹೋಗ್ಬೇಕು, ಬರೀ ಬುದ್ಧಿ ಆದರೂ ಬುದ್ಧಿ ಬೇರೆ ಜ್ಞಾನ ಬೇರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮೊದಲು ಮತಿ ಅಲ್ಲಿ ಭೇದ ಬಿತ್ತಿ, ಆಮೇಲೆ ಅಲ್ಲಿ ಬುದ್ಧಿ, ಆಮೇಲೆ ಅದರಿಂದ ಯಾವಾಗ ಗೊಂಚಲು ಅದರ ರಸ ಹೋಗುತ್ತೋ ಆಗ ಒಂದು ಎನರ್ಜಿ ಬರುತ್ತೆ, ಅದು ಜ್ಞಾನ ಆಗುತ್ತದೆ. ಜ್ಞಾನವೆಂಬ ಪಂಜರದಲ್ಲಿ ಇಳಿದು, ನಮ್ಮ ಹ್ಯೂಮನ್ ಬಾಡಿನ ಪಂಜರ ಅಂತಾರೆ, ಹೃದಯನ ಪಂಜರ ಅಂತ, ಹೃದಯ ಪಂಜರ. ಹಿಂದಿಯಲ್ಲೂ ಕೂಡ ಪಿಂಜರ ಅಂತಾರೆ, ಪಿಂಜರ ಅಂದರೆ ಅದೊಂದು ಒಂದು ಗಿಣಿನ ಇಟ್ಕೊಳ್ಳೋವಂಥದ್ದು, ಪಂಜರಕ್ಕೆ ಪಿಂಜರ. ನಮ್ಮದಷ್ಟು ಮುಖ್ಯವಾಗಿರ್ತಕ್ಕಂಥದ್ದೇ ಇದು ಹೃದಯ. ಅಲ್ಲಿ ಇಳಿದು ಆಮೇಲೆ ಅದು ನಾಲಿಗೆಯ ಮೇಲೆ ಬಂದು ಕುಳಿತು, ಅದು ಕುಳಿತು ಎಷ್ಟು ಚೆನ್ನಾಗಿದೆ, ಬಾಳೆಯ ಹಣ್ಣು ಬಂದಿದೆ ಜನರು ಕೊಳ್ಳಿರು. ಬಾಳೆಯ ಹಣ್ಣು ಅಂದರೆ ನಮ್ಮ ಬಾಳೆಹಣ್ಣು ಅಂದರೆ ನಿಮ್ಮ ಇಲ್ಲಿ ಪನ್ ಮಾಡಿದ್ರೆ ಎರಡರ್ಥ, ಒಂದು ಬಾಳೆಹಣ್ಣು ಫಸ್ಟ್ ಈಸಿ, ಬಾಳೆಹಣ್ಣು ತಿನ್ನೋದು ಭಾಳ, ಸುಲಿಯೋದು ಬ್ಯಾಗಿಟ್ಕೊಳ್ಳೋದು ಬಾಳೆಹಣ್ಣು. ಅದೇ ರೀತಿ ನಮ್ಮ ಬಾಳೆ ನಮ್ಮ ಬಾಳು ಜೀವನ ಹಣ್ಣ ಇಲ್ಲಿ ಅಂತ, ಬಾಳೆಯ ಹಣ್ಣು ಇದು. ಇದಕ್ಕೆ ವ್ಯಾಖ್ಯಾನ ಬೇಕು ಅನ್ನೋದು ಅಲ್ಲ, ಅವರು ಹೆಣ್ಣು ಹೇಳಿದ್ದೇ ಇದ್ದರು. ಬಾಳೆಯ ಹಣ್ಣು ತಿರ್ಗ ಒಲಿದು ಗೊಂಚಲಾದ ಹಣ್ಣು ಜ್ಞಾನವೆಂಬ ಪಂಜರದಲ್ಲಿ ಇಳಿದು ನಾಲಗೆಯ ಮೇಲೆ ಬಂದು ಕುಳಿತ ಬಾಳೆಯ ಹಣ್ಣು, ಬಾಳೆಯ ಅಂದ್ಬಿಟ್ಟು ತಿರ್ಗಾ ಪಲ್ವಿ ತೆರಿಸ್ಕೋಬೇಕು, ಬಾಳೆಯ ಹಣ್ಣು ಬಂದಿದೆ ಜನರು ಹಣ್ಣು ಕೊಳ್ಳಿರೋ. ಹಣ್ಣು ಎಂಬ ಹರಿನಾಮ ಎಂಬ ಶ್ರುತಿಯ ನಿಂಬೆಯ ಅಂತ ನಿಲ್ಲಿಸ್ತಾರೆ ಬಾಲ. ತಿರ್ಗಾ ಹಣ್ಣು ಸೇರಿಸ್ಕೋಬೇಕು, ಯಾವ ಹಣ್ಣು ಬೇಕಾದ್ರೂ. ಕೆಲವರು ನಿಮಗೆ ಇಷ್ಟ ಇಲ್ಲದೆ ಇದ್ದರೆ ಯಾವುದೋ ಒಂದು ಹಣ್ಣು ಆಗದೆ ಇದ್ದರೆ ನಿಮ್ಗೆ ಇಷ್ಟ ಬಂದ ಹಣ್ಣು ಸೇರಿಸ್ಕೊಳ್ಳಿ. ಯಾಕೆಂದರೆ ಎಲ್ಲವೂ ಕೂಡ ಹಣ್ಣೆಲ್ಲ ಹುಟ್ಟೋದು ಪ್ಲಾಸ್ಟಿಕ್ ಕಂಟಿನ್ಯೂಕ್ಕಾಗಲ್ಲ, ಪ್ಲಾಸ್ಟಿಕ್ ಮುಡ್ಕೋ ಇದು ಮಾಡೋಕ್ಕಾಗಲ್ಲ, ಎಲ್ಲ ಬಂದು ನೇಚರಿಂದ ಬಂದಿರೋ ಯಾವುದೇ ಹಣ್ಣಾದರೂ ಕೂಡ ಅದು ಒಳ್ಳೆ ಹಣ್ಣು. ಅದರಿಂದ ಪ್ರಕೃತಿ ಮಾತೆಗೆ ನೀವು ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್, ನಮಗೆ ಎಲ್ಲ ಹಣ್ಣು ನೀವು ಕೊಟ್ಟಿರ್ತಕ್ಕಂಥ ಹಣ್ಣೆಲ್ಲ ನಾವು ಸ್ವಾದ ಮಾಡಿಕೊಂಡು ಅದನ್ನು ನಾವು ಆರೋಗ್ಯವಾಗಿ ಕಾಪಾಡಿಕೊಂಡು ಆಮೇಲೆ ಮತಿ ಎಂಬ ಬೀಜದನ್ನು ಬಿತ್ತಿ ಆಮೇಲೆ ಅದರಿಂದ ಬಂದವರ್ತಕ್ಕಂಥ ಬುದ್ಧಿಗೆ ಹಾಕಿ ನಂತರ ಜ್ಞಾನ ಎಂಬ ಹಣ್ಣನ್ನು ಪಡಿತೀವಿ ಅನ್ನೋದಿದು. ಆಮೇಲೆ ಹರಿಯ ನಾಮವನ್ನು ನಿತ್ಯ ಸ್ಮರಿಸಬಲ್ಲ ವಿಪ್ರರಿಗೆ ನೋಡಿ, ಹರಿಯ ನಾಮವ ನಿತ್ಯ ಸ್ಮರಿಸಬಲ್ಲ ಅಂದರೆ ಯಾರು ಹರಿಯ ನಾಮವನ್ನು ಎವ್ರಿ ಡೇ ಚಾಂಟ್ ಮಾಡ್ತಾರೋ. ಹರಿ ಅಂದ್ರೆ ಇಲ್ಲಿ ಬರೀ ಕೃಷ್ಣ ರಾಮ ಅಂತಲ್ಲ, ನಮಗೆ ಯಾವ ಇಷ್ಟವಾಗುತ್ತೋ ಒಂದು ಮದರ್ ನೇಚರ್ ಅಂದ್ಬಿಟ್ರೆ ಸಾಕು, ಪ್ರಕೃತಿ ಅಥವಾ ಪುರುಷನನ್ನು ಸ್ಮರಿಸಬಲ್ಲ ಇಲ್ಲಿ ವಿಪ್ರರಿಗೆ ಅಂತ ಮಾಡಿದ್ದಾರೆ. ಇಲ್ಲಿ ವಿಪ್ರ ಅಂದರೆ ಮೇಯ್ನ್ ಅರ್ಥದಲ್ಲಿ ಬ್ರಾಹ್ಮಣರು ಅನ್ನೋ ಭಾವನೆ ಬರ, ನೋ ಇದು ಹೈಯರ್ ಲೆವೆಲ್ ಅವರೆಲ್ಲ ಅವರು ವಿಪ್ರ ಅಂತ ಹೇಳಿ. ಯಾರು ಜ್ಞಾನಿಗಳು, ಯಾರಿಗೆ ಜಾತಿ ಮತ ದೇಶ ಭಾಷೆ ಯಾವುದೂ ಇಲ್ಲ, ವಿಪ್ರರಿಗೆ ಜನ್ಮನು ಬ್ರಾಹ್ಮಣೋಜ್ಞೇಯ ಸಂಸ್ಕಾರೋ ದ್ವಿಜವೃತ್ಯತೆ ವಿದ್ಯಾಯಾತಿ ವಿಪ್ರಾಹ ತ್ರಿದಿಬೆ ಶ್ರೋತ್ರಿಯ ಮುಚ್ಚುತ್ತೆ. ಯಾರು ವಿದ್ಯಾವಂತರಾಗಿರ್ತಾರೋ ಅಂದರೆ ಯಾವುದು ವಿದ್ಯಾ, ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಅಂತ ಎರಡು ಬರುತ್ತೆ. ಯಾವುದು ವಿದ್ಯೆ ಅಂದರೆ ಹರಿಯ ನಾಮವನ್ನು, ಅವಿದ್ಯೆ ಅನ್ನೋದು ನಮ್ಮ ಎಮ್ ಎ ಪಿ ಎಚ್ ಡಿ ಮತ್ತೊಂದು ಐ ಎ ಎಸ್ ಐ ಪಿ ಅದನ್ನೆಲ್ಲ ಅವಿದ್ಯೆ ಅಂದ್ಬಿಡ್ತಾರೆ. ವಿದ್ಯೆ ಅಂತ ಹೇಳಿದ್ರೆ ಯಾರು
ಜೀವನದಲ್ಲಿ ಜೀವನವನ್ನು ಚೆನ್ನಾಗಿ ಬಾಳಿ ಬದುಕಿ ಇನ್ನೊಬ್ಬರನ್ನು ಬಾಳಿಸ್ತಾರೋ ಅವುದು ವಿದ್ಯೆ ಅಂತ. ಬಹಳ ವಿದ್ಯೆಯನ್ನು ವಿಪ್ರರಿಗೆ ಸುರರು ಮುನಿಗಳೆಲ್ಲ ಬಾಗುವರಯ್ಯ. ಸಿ ವಿದ್ಯಾ ಯಾರಾಗಲೂ ಅಷ್ಟೇ, ನ ಚೋರಹಾರ್ಯಂ ನ ಚ ಭಾರಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಆ ವಿದ್ಯ ಅಂಥ ವಿದ್ಯಾವಂತರನ್ನು ಎಲ್ಲರೂ ಗೌರವಿಸ್ತಾರೆ ಅಲ್ವಾ. ವಿದ್ಯೆಗೆ ಅವರು ಯಾಕೆ ಅವ್ರ ವ್ಯಕ್ತಿಗಾಗಿ ನಂಬಿಸೋದಿಲ್ಲ, ಅವರಲ್ಲಿರೋ ವಿದ್ಯೆಗೋಸ್ಕರ. ಅದಕ್ಕೆ ವಿದ್ಯಾ ವಿದ್ಯಾನ ಯಾರು ವಿದ್ಯಾವಂತರು ಅಂದರೆ ಜ್ಞಾನಿಗಳು. ಜ್ಞಾನಿಗಳನ್ನು ಜ್ಞಾನವೆಂಬ ಅದಕ್ಕೆ ಅವರು ಸುಮ್ಮನೆ ಜನ ಸುಮ್ಮನೆ ಹೇಳಿದ ಅವರು ಏನು ಜ್ಞಾನವೆಂಬ ಪಂಜರದಲ್ಲಿ ಇಳಿದು ನಾಲಿಗೆಯ ಮೇಲೆ ಕುಳಿತು ಬಂದು ಬಾಳೆಹಣ್ಣು. ಆಮೇಲೆ ಹರಿಯ ನಾಮವನ್ನು ನಿತ್ಯ ಸ್ಮರಿಸಬಲ್ಲ ವಿಪ್ರರಿಗೆ ಸುರರು ಮುನಿಗಳೆಲ್ಲ ದೇವಾದಿದೇವತೆಗಳೆಲ್ಲ ಬಾಗುವರಯ್ಯ. ಎಂಥ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಎಲ್ಲೋ ನೀನು ಬಾಕಿಯವರು ಎಲ್ರಿಗಿಂತ ಯಾರೋ ಪ್ರೈಮ್ ಮಿನಿಸ್ಟ್ರು ಯಾರೋ ಚೀಫ್ ಮಿನಿ ಅದು ಅವರವ್ರ ಕಾಲ ಮುಗಿದಾದ್ಮೇಲೆ ಏನು ಅನ್ನೋದಿಲ್ಲ. ಒಬ್ಬ ವಿದ್ಯಾವಂತರಾದರೆ ಅಂದರೆ ಒಬ್ಬ ಜ್ಞಾನಿಗಳು, ಒಬ್ಬ ಸ್ವಾಮೀಜಿಗಳು, ಒಬ್ಬ ಚಿಂತಕರು, ಇಂಥ ಅವ್ರಿಗೆ ಯಾವುದು ಫಾರ್ ಆಲ್ ಟೈಮ್ಸ್ ಟು ಕಮ್. ಆಮೇಲೆ ಅವ್ರ ನಂತರ ಕೂಡ ಈಗ ನಾವು ಎಂತೆಂಥ ಅವ್ರನ್ನ ಆಚಾರ್ಯತ್ರಯರನ್ನ ಎಲ್ಲರನ್ನು ರಮಣ ಮಹರ್ಷಿಗಳನ್ನ ವಿವೇಕಾನಂದರನ್ನ ಪರಮಹಂಸರನ್ನ ಈ ಥರ ಮಹಾನುಭಾವರನ್ನ ಅವ್ರ ನಂತರ ಈಗ ಸಂಗೀತ ತ್ರಿಮೂರ್ತಿಗಳು, ಕನಕದಾಸರು, ಪುರಂದರದಾಸರು ಇವನ್ನೆಲ್ಲ ನಾವು ಸ್ಮರಿಸ್ತಾ ಇಲ್ವಾ, ಅದು ಅವ್ರಿಗೆಲ್ಲ ನಾವು ನಮಸ್ಕರಿಸ್ತಾ ಇಲ್ವಾ. ಹಾಗಾಗಿ ಸುರರು ಮುನಿಗಳೆಲ್ಲ ಬಾಗುವರಯ್ಯ. ಆಮೇಲೆ ಇನ್ನು ತಕ್ಷಣ ಎಷ್ಟು ಚೆನ್ನಾಗಿ ಪುರಂದರದಾಸರ ದೇವ್ರನಾಮಗಳನ್ನು ಅವ್ರಿಗೆ ಅದು ಹೇಗೆ ಆ ಥಾಟ್ಸ್ ಹೊಳೆಯುತ್ತೋ. ಆಮೇಲೆ ಗಿರಿಯ ಮೇಲಿಪ್ಪ, ಗಿರಿಯ ಮೇಲೆ ಯಾರಿರೋನು ಇವತ್ತು ಶನಿವಾರ ನೋಡಿ, ಇವತ್ತು ದುರ್ಗಾಷ್ಟಮಿ ದಿವಸ ಗಿರಿಯ ಮೇಲಿಪ್ಪ ಅಲಮೇಲು ಮಂಗ ಅರಸನಾದ ತಿರುಪತಿ ವೆಂಕಟರಮಣ ಸ್ವಾಮಿಗೆ. ನಾವೀಗ ಕರೋನಾ ಆದ್ದರಿಂದ ಯಾರು ಹೋಗೋಕ್ಕಾಗ್ತಾಯಿಲ್ಲ, ಥ್ರೂ ಪುರಂದರದಾಸರ ಈ ದೇವ್ರನಾಮದ ಮೂಲಕ ಈ ಶನಿವಾರ ವೆಂಕಟರಮಣ ಸ್ವಾಮಿಗೆ, ತಿರುಪತಿಯ ತಿಮ್ಮಪ್ಪನಿಗೆ, ಬಾಲಾಜಿಗೆ ನಾವು ಗಿರಿಯ ಮೇಲಿಪ್ಪ ಅಲಮೇಲು ಮಂಗ ಅರಸನಾದ ಪುರಂದರ ಬಿಟ್ಟ ಹರಿಯ ಹರಿಯ ಇನ್ನೊಂದು ಹರಿಯ ಯಾವ್ಯಾವ ರೂಪದಲ್ಲಿದ್ದಾನೆ ಅಂತ ಹೇಳಿದ್ರೆ ಹರಿ ಬೇರೆ ಅಲ್ಲ, ತಿರುಪತಿ ತಿಮ್ಮಪ್ಪ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಈ ಅವತಾರಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಗಿರಿಯ ಮೇಲಿಪ್ಪ, ಇಲ್ಲಿ ಗಿರಿ ಅನ್ನೋದನ್ನು ಸ್ವಲ್ಪ ಪನ್ನು ಮಾಡಬೇಕಾಗುತ್ತೆ. ಗಿರಿ ಅಂದರೆ ಸಾಮಾನ್ಯವಾಗಿ ಯೋಗ ನರಸಿಂಹಸ್ವಾಮಿ, ತಿರುಪತಿ, ಆಮೇಲೆ ತಾಯಿ ಚಾಮುಂಡೇಶ್ವರಿ ಎಲ್ಲ ಅವರೆಲ್ಲ ಬೆಟ್ಟದ ಮೇಲೆ ಜಾಸ್ತಿ ಇರೋದು ನೋಡಿಬೇಕಾದ್ರೆ. ಎಷ್ಟೋ ದೇವಸ್ಥಾನಗಳನ್ನು ಯಾವುದೇ ಒಂದು ಸಣ್ಣ ಊರಾದರೂ ಕೂಡ ಅಲ್ಲೆಲ್ಲೋ ಒಂದು ಗುಡ್ಡದ ಮೇಲೆ ಇರೋ ದೇವರಿರುತ್ತೆ ಒಂದು ಮಿನಿಮಮ್. ಅದನ್ನ ಇಲ್ಲಿ ಎಲ್ಲ ಇನ್ನೊಂದು ಅರ್ಥದಲ್ಲಿ ಗಿರಿಯ ಮೇಲಿಪ್ಪ ಅಂದರೆ ನಮ್ಮ ಮನುಷ್ಯನನ್ನು ನಾವು ಗುರುತಿಸೋದೆ ಅವ್ರ ಬುದ್ಧಿಯಿಂದ. ಆ ಬುದ್ಧಿ ಇರೋದಲ್ಲಿ ತಲೆಯಲ್ಲಿ ಅಲ್ಲಿ ನಾವು ಬೀಜ ಬಿತ್ತೋದು. ಆದ್ದರಿಂದ ಅದನ್ನೇ ಅವ್ರು ಹೇಳೋದು ಹರಿನಾಮ ಏನು ಮನದ ಭೂಮಿಯನೇ ಪುಟ್ಟಿ ಮತಿಗಳಿಂದ ಪಲ್ಲವಿಸಿ ಇದು ಅದಕ್ಕೆ ಹಿಂದಕ್ಕೆ ಹೋಗುತ್ತೆ. ಆಮೇಲೆ ತಮಗೆ ತಿಳಿಯಗೆ ಹತ್ತು ಭಕುತಿಯಿಂದಲಿ ಒಲಿದು ಗೊಂಚಲಾದ ಹಣ್ಣು ಜ್ಞಾನವೆಂಬ ಪಂಜರದಲ್ಲಿಳಿದು ನಾಲಿಗೆಯ ಮೇಲೆ ಬಂದು ಕುಳಿತು ಬಾಳೆಯ ಹಣ್ಣು. ನಿಮ್ಮ ಬಾಳ್ವೆ ಚೆನ್ನಾಗಿರಬೇಕಾದ್ರೆ ಇವನ್ನೆಲ್ಲ ಅಷ್ಟೇ ಸೋ ಸಿಂಪಲ್. ಬಾಳೆಯ ಹಣ್ಣು ಬಂದಿದೆ ಜನರು ಕೊಳ್ಳಿರೋ. ಆಮೇಲೆ ಹರಿಯ ನಾಮಗಳನ್ನು ನಿತ್ಯ ಸ್ಮರಿಸಬಲ್ಲ ವಿಪ್ರರಿಗೆ ಸುರರು ಮುನಿಗಳೆಲ್ಲ ಬಾಗುವರಯ್ಯ. ಸುಮ್ಮನೆ ನಾವು ಅಧಿಕಾರದಿಂದ ನಮಸ್ಕಾರ ಮಾಡಿಸ್ಕೊಳ್ಳೋದಕ್ಕಿಂತ ಅಧಿಕಾರ ಇರೋವರೆಗೆ ನಮಸ್ಕಾರ ಮಾಡ್ತಾರೆ. ಇವತ್ತು ಒಂದು ಗಳಿಗೆ ರಿಸೈನ್ ಮಾಡಿಬಿಟ್ಟು ಅಥವಾ ಇದಾಗೋಯ್ತು ಅಂದ್ರೆ ಮುಗೀತು ಅವ್ರ ಕತೆ. ಅದೇ ನೋಡಿ ಜ್ಞಾನಿಗಳಿಗೆ, ಒಬ್ಬ ಸ್ವಾಮೀಜಿಗಳಿಗೆ, ಶಂಕರಾಚಾರ್ಯನೇ ಆಗಲಿ, ಮಧ್ವಾಚಾರ್ಯನೇ ಆಗಲಿ, ರಾಮ ಯಾರೇ ಒಬ್ಬ ಅಲ್ಲಿ ಮಹಮ್ಮದ್ ಪೈಗಂಬರ್ನ ನಾವು ಈಗಲೂ ಕೂಡ ಅಲ್ಲ ಅವ್ರನ್ನ ಯೇಸು ಅವ್ರನ್ನ ಎಲ್ಲವ್ರನ್ನ ನಾವು ಹ್ಯಾಂಗೆ ಜ್ಞಾಪಿಸ್ಕೊಳ್ತೀವಿ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿಟ್ಟಿರೋದನ್ನ ಮಹಾನುಭಾವರು ಅವರಿಗೆ ಅದೇ ಹೇಳಿದಲ್ಲ, ಯಾವ ಜಾತಿ ಮತ ಭಾಷೆ ಗಡಿ ಗುಡಿ ನುಡಿ ಏನೂ ಇಲ್ಲದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಬಿಟ್ಟು ಹೋಗಿರ್ತಾರಲ್ಲ ಅಂತ ಅವರೆಲ್ಲ. ಅದಕ್ಕೆ ಅವರು ಇಲ್ಲಿ ನಮಗಿಲ್ಲಿ ಯಾರು ಸೂರ್ಯರು ಮುನಿಗಳು ಅಂದರೆ ಇವರೇನು ಸುರ ಮಹಾನುಭಾವರುಗಳು ಸುರರು ಮುನಿಗಳೆಲ್ಲ ಬಾಗುವರಯ್ಯ. ಗಿರಿಯ ಮೇಲಿಪ್ಪ ಅಲಮೇಲು ಮಂಗ ಅರಸನಾದ ಪುರಂದರ ವಿಠಲನೆಂಬ, ಇಲ್ಲಿ ಪುರಂದರ ವಿಠಲನೆಂಬ ಇಲ್ಲಿ ಅವರ ಅಂಕಿತಾನು ಬಂತು. ಪುರಂದರ ವಿಠಲ ಅಂತ ಹೇಳಿದ್ರೆ ಹೇಳಿದ್ದೀನಿ ಹಿಂದೆ, ಪುರಂದರ ಅಂದರೆ ದೇವತೆಗಳಿಗೆಲ್ಲ ರಾಜ ಯಾವಾಗಲೂ
ಇಂದ್ರ ಅದು ಒಂದು ಹೆಸರು. ಇಲ್ಲಿ ಪುರಂದರ ವಿಠಲ ಅಂತ ಹೇಳಿದರೆ ಹರಿ. ಹರಿಯ ನಾಮ ಬೇಕು ಅದಕ್ಕೆ 24 ನಾಮಗಳಿದೆ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಕೇಶವ, ಅದೆಲ್ಲ ಗೊತ್ತಿದೆ. ಅದಕ್ಕೆ ನಾವು ಸಂಧ್ಯಾ ವಂದನೆ ಮಾಡುವಾಗ ಆ ನಾಮಗಳ ಸ್ಮರಣೆ 24 ಕೇಶವಾದಿ ನಾಮಗಳು ಅಂತ ಅವುಗಳನ್ನು ಸುಮಾರು ಬೆಳಗಿನ ಸಂಧ್ಯಾ ವಂದನೆಯಲ್ಲಿ ಕೈಂಕರ್ಯ ಮಾಡುವಾಗ 5-6 ಸಲ ಬರುತ್ತೆ, ಅದು ರಿಪೀಟ್ ಆಗುತ್ತೆ. ಹಾಗಾಗಿ ಅದು ಯಾಕೆ ರಿಪೀಟ್ ಆಗುತ್ತೆ ಒಂದು ಮಾಡಿ ಅಂತ ಹೇಳಿದ್ದೀರಾ ನೀವೇ. ಸಂಧ್ಯಾ ವಂದನೆನ ನಾನು ಹೇಗೆ ಈ ಒಂದು 10-15 ಹಿಂದಿನ ಸಂಚಿಕೆಯಲ್ಲಿ ದೇವತಾರ್ಚನೆ ಮಂತ್ರ ಹಾಗೂ ಪುರುಷ ಅದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ನಾರಾಯಣ ಸೂಕ್ತ, ಮಂತ್ರಪುಷ್ಪ ಇವೆಲ್ಲ ನಾನು ಹೇಳಿ ಈಶ್ವರನ 5 ಮುಖಗಳು ಹಾಗೆ ಇದನ್ನು ಒಂದು ಯಾಕೆಂದರೆ ಮಾಡ್ರನ್ ಡೇಗೆ ಹೌ ಇಟ್ ಈಸ್ ಹೆಲ್ಪ್ಫುಲ್ ಸಂಧ್ಯಾ ಒಂದು ಸೈಂಟಿಫಿಕ್ ಆಗಿದೆ ಅದು ಗಾಯತ್ರಿ ಮಂತ್ರ. ಅದನ್ನು ಒಂದು ಸತಿ ನಾನು ಈ ರೀತಿ ಮಾತಾಡ್ತಿದ್ದಾಗ ನೆನ್ನೆ ಮೊನ್ನೆ ಸರ್ ಅದನ್ನ ಒಂದು ಕ್ಲಾಸ್ ರೂಮ್ನಲ್ಲಿ ಹೇಳಿದ್ರಿ, ಅದನ್ನು ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ಮುಂಜಿ ಮಾಡಿದ್ದೀವಿ, ಅದು ಸೈಂಟಿಫಿಕ್ ಆಗಿದೆ ಅದರಿಂದ ಅದನ್ನು ಹೇಳಿ ಅಂತ ನೋಡೋಣ. ಅದನ್ನು ಸಾಂದರ್ಭಿಕವಾಗಿ ಯಾಕೆ ನಾನು ಜ್ಞಾಪಕ ಬಂತು ಅಂದರೆ ಪುರಂದರ ವಿಠಲನೆಂಬೋ ಅಂದರೆ ಗಿರಿಯ ಮೇಲಿಪ್ಪ ಅಲಮೇಲು ಮಂಗ ಅರಸನಾದ ಸಿ. ಇಲ್ಲಿ ಅರಸ ಅನ್ನೋ ಒಂದು ಪನ್ನಿದೆ. ಇಲ್ಲಿ ದೇವಿಯ ದೇವರ ಎಲ್ಲ ಸ್ವರೂಪನೂ ಕೂಡ ರಸಪೂರ್ಣವಾಗಿರುತ್ತೆ. ರಸೋ ವೈ ಸಹ ಅಂತ ವೇದಿಕೆ ಹೇಳೋದು. ಯಾವುದೇ ದೇವರ ನಾಮ, ಯಾರೇ ಒಬ್ಬ ಆ ವ್ಯಕ್ತಿಯ ಒಂದು ನಾಮ ಇದೆಯಲ್ಲ, ಅವರು ಹಣ್ಣಾಗಿ ಆಗೋಗಿರ್ತಾರೆ, ಅವರು ರಸಪೂರಿತವಾಗಿರ್ತಾರೆ. ದಿ ನೇಮ್ ಇಟ್ ಸೆಲ್ಫ್ ಈಸ್ ಅವರ ಕೆಲವರು ಹೆಸರು ಅವರ ಗುರುಗಳ ನಾಮನೋ ನೆನೆಸ್ಕೊಂಡಿಟ್ಗೇ ಅವರ ಪೂರ್ತ ಅವರ ಚರ್ಯೆ, ಅವರ ವಿವೇಕ, ಅವರ ಬುದ್ಧಿ, ಅವರ ಜ್ಞಾನ ಎಲ್ಲವೂ ಕೂಡ ನಾಲಿಗೆಯೊಳಗೆ ಬಂದಿಳಿದು ಅಂದರೆ ಜಿಫ್ಫೆಯೊಳಗೆ ಬಂದಿಳಿದು ಎವ್ರಿ ಕಣ 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 ಕಣದಲ್ಲೂ ಕಣ ಕಣಗಳನ್ನು ಶಾರದೆ ಅಂತ. ಅಷ್ಟು ಶಾರದಾ ಮಾತೆ ಕಣ ಕಣದಲ್ಲೂ ಹರಿತಾಳೆ. ಅದು ಅದೇ ವಿದ್ಯೆ. ವಿದ್ಯೆಗೆ ವಿದ್ಯಾಧಿಪತಿ, ವಿದ್ಯಾಧಿದೇವತೆ. ಈಗ 3 ದಿವಸ ಇವತ್ತು ನಾಳೆ ನಾಡಿದ್ದು 3 ದಿವಸವೂ ಕೂಡ ಸರಸ್ವತಿಗೆ, 3 ದಿವಸ ಮಹಾಲಕ್ಷ್ಮಿಗೆ, 3 ದಿವಸ ಮಹಾಕಾಳಿಗೆ, 3 ದಿವಸ ಮಹಾ ಸರಸ್ವತಿಗೆ. ಇಂತಹ ಸಂದರ್ಭ ವಿದ್ಯಾದಿ ದೇವತೆಯಾದಂಥ ಸರಸ್ವತಿಗೆ ಗಿರಿಯ ಮೇಲಿಪ್ಪ ಅಲಮೇಲು ಮಂಗ ಅರಸನಾದ ಪುರಂದರ ವಿಠಲನೆಂಬ ಈ ಪದ ಕೊನೆಯದು. ಜಂಬುನೇರಳೆ ಎಷ್ಟು ಜಂಬುನೇರಳೆ ಅದರ ಸ್ವರೂಪನೇ ಆಗ ಫುಲ್ಲು ಬಾಯಿಗೆ ಹಾಕೊಂಡಿಟ್ಟಿಗೆ ನಾವು ಅದರ ರುಚಿ ಇನ್ಯಾವ ಹಣ್ಣಿಗೂ ಬರೋದಿಲ್ಲ. ಇನ್ಫ್ಯಾಕ್ಟ್ ಅದು ಎಷ್ಟೋ ಜನಕ್ಕೆ ಈಗ ಆಯುರ್ವೇದಿಕ್ನವರು ಹೇಳಿದ್ರೆ ನಾನೇನು ಪ್ಯಾಂಕ್ರಿಯಸ್ಸು ಶುಗರು ಅಂತ ಹೇಳಿದ್ನಲ್ಲ, ಶುಗರ್ ಕಡಿಮೆ ಮಾಡುತ್ತೆ ಅನ್ನೋದು ಆ ಹಣ್ಣಿನ ಒಂದು ಗುಣ. ಅದು ಎಲ್ಲ ಕಾಲದಲ್ಲೂ ದೊರೆಯೋದಿಲ್ಲ, ಕೆಲವು ಕಾಲದಲ್ಲಿ. ಆಮೇಲೆ ಅದರ ಲೈಫು ಕಡಿಮೆ, ಶಾರ್ಟು. ಸೆಕೆಂಡು ಅದಾದಿಟ್ಗೆ ನಾವು ಬಾಯಿಗೆ ಹಾಕ್ಕೊಂಡಿಟ್ಗೆ ಅದು ಬಿಕಮ್ಸ್ ವೈಲೆಟ್. ವೈಲೆಟ್ ಯಾಕಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಹೃದಯ ಇದೆಯಲ್ಲ, ಅದು ನಮ್ಮ ಆಗದೇ ಇದ್ದಿದ್ದು ಯಾವಾಗಲೂ ಬ್ಲೂ ಬೇಬಿ ಅಂತ, ಅದು ಒಳ್ಳೆಯದಲ್ಲ. ಸೊ ನಾಲಿಗೆ ನೀಲಿಯಾಗಲಿ, ನೀಲಿಯಾದಾಗ್ತಾನೆ ಅಂದರೆ ನೀಲಮೇಘ ಶ್ಯಾಮ ಕೃಷ್ಣ, ಕೃಷ್ಣನ ಬಣ್ಣ ಅವನ ನೀಲಮೇಘ. ಆಮೇಲೆ ಆಕಾಶದ ಬಣ್ಣನೂ ಕೂಡ ನೀಲಮೇಘ ಶ್ಯಾಮ. ಅದು ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಇದರ ಇಷ್ಟು ವ್ಯಾಖ್ಯಾನ ನೋಡಿ. ಜಂಬುನೇರಳೆ ಅಂದ್ಬಿಟ್ಟು ಏನೋ ಒಂದು ಹಣ್ಣು ಹೆಸರು ಹೇಳ್ಬಿಟ್ರು, ಬೇರೆ ಎಲ್ಲ ಸೇಬು ಹೇಳಿ, ಸೇಬು ಹೇಳಲ್ಲ ಅವರು. ಅವ್ರ ಕಾಲದಲ್ಲಿ ಸೇಬು ಎಲ್ಲ ಇರಲಿಲ್ಲ. ಇದೆಲ್ಲ ಆಗ ಅಂದರೆ ಜನಸಾಮಾನ್ಯರಿಗೂ ಸಿಗ್ತಾ ಇದ್ದಂಥ ಹಣ್ಣುಗಳನ್ನು ಹೇಳಿದ್ದಾರೆ. ಈಗೆಲ್ಲ ಕಿವಿ ಕಣ್ಣು ಅಂತ ಹಣ್ಣುಗಳೆಲ್ಲ ಬೇರೆ ಬೇರೆ ಬರುತ್ತೆ. ಕಿವಿ ಹಣ್ಣು ಅಲ್ಲಿಂದ ತರಿಸ್ಕೊಳ್ಳೋದು. ಅವ್ರ ಕಾಲದಲ್ಲಿ ಇದ್ದಿದ್ದ ಹಣ್ಣುಗಳನ್ನೇ ಅವ್ರು ಹೇಳಿರೋದು. ಬಾಳೆಹಣ್ಣು ಭಾಳ ತುಂಬ ಬಡವರು ಬಾಳೆಹಣ್ಣು ಅಂತ, ಬಡವರು ಬಾದಾಮಿ, ಈಗಿನ ಬಾದಾಮಿ ಅಲ್ಲ, ಬಡವರು ಬಾದಾಮಿ ಅಂದರೆ ಕಳ್ಳೆಕಾಯಿ. ಸೊ ಈ ದೃಷ್ಟಿಯಿಂದ ಇಂತಹ ಪುರಂದರ ವಿಠಲನೆಂಬ ಜಂಬುನೇರಳೆ ಹಣ್ಣನ್ನು ಅಂತ ಹೇಳಿ ಜಂಬುನೇರಳೆ ತಿನ್ಕೊಂಡು ಜಂಬಗಿರಿ ಅಂತ ಜಂಬುನೇರಳೆ ತಿಂದಾಗ ಅದರ ಒಂದು ಸ್ವಾದವೇ ಪುರಂದರದಾಸರ ಈ ದೇವರ ನಾಮವನ್ನು ನೀವು ಜಂಬುನೇರಳೆ ಅಂತ ಸವಿತಾ ಇರಿ. ಆಮೇಲೆ ಹೇಗಿದ್ರು ಇದಕ್ಕೆ ರಾಗ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಬಿಲಹರಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕೃತಿನ ನುಡಿಸಿ ಮತ್ತೆ ಬರ್ತೇನೆ. ಈ ಒಂದು ಸಂಚಿಕೆಯಲ್ಲಿ ಇದು 366ನೇ ಸಂಚಿಕೆ. ಕನಕ ಪುರಂದರ ಮಂದಾರದ 16 ಅಂದರೆ ಷೋಡಶೋಪಚಾರ ಆಗಿದೆ. ಈಗ ಮುಂದಿನದಕ್ಕೆ ಕಾಯ್ತಾ ಇರಿ, ಭೇಟಿ ಮಾಡೋಣ. ನಮಸ್ಕಾರ.